ಶಾಸಕರ ಬಾಕಿ ಬಿಲ್ ಕೊಟ್ಟಿಲ್ಲ ಮಾಜಿ ಸಚಿವ ನಿರಾಣಿ. ಸಕ್ಕರೆ ಜಪ್ತಿ ಮಾಡೋದಕ್ಕೆ ಬಾಗಲಕೋಟೆ ಡಿಸಿ ಆದೇಶ. ಬಾಕಿ ಕೊಡಿ ಶಾಸಕ ಮುರುಗೇಶ್ ನಿರಾಣಿ ಅವರೇ. ರೈತರಿಗೆ ಬಿಲ್ ಪಾವತಿ ಮಾಡೋದಕ್ಕೆ ಜೂನ್ 30ರ ಡೆಡ್ಲೈನ್ ಅನ್ನ ಕೊಡಲಾಗಿತ್ತು. ಸರ್ಕಾರ ಕೊಟ್ಟಿರ್ತಕ್ಕಂತಹ ಡೆಡ್ಲೈನ್, ಅದಕ್ಕೆ ಸಕ್ಕರೆ ಕಾರ್ಖಾನೆಗಳು ಡೋಂಟ್ ಕೇರ್ ಅಂತಿದ್ದಾವೆ. ರೈತರಿಗೆ ಇನ್ನೂ ಕೂಡ 617 ಕೋಟಿ ಬಾಕಿ ಬಿಲ್ ಪಾವತಿ ಆಗಿಲ್ಲ. ಸೊ ಸಕ್ಕರೆ ಕಾರ್ಖಾನೆಗಳ ಧಾರ್ಷ್ಟ್ಯ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸರ್ಕಾರ ಕೊಟ್ಟಿರ್ತಕ್ಕಂತಹ ಡೆಡ್ಲೈನ್ಗೆ ಡೋಂಟ್ ಕೇರ್ ಅಂದಿದ್ದಾವೆ. ಜೂನ್ 30ನೇ ತಾರೀಕು ಕೊಡಬೇಕಾಗಿತ್ತು ರೈತರಿಗೆ ಬಾಕಿ ಕೊಟ್ಟಿಲ್ಲ. ಬಾಗಲಕೋಟೆಯಲ್ಲಿ 4 ಕಾರ್ಖಾನೆಗಳನ್ನ ಜಪ್ತಿ ಮಾಡಿ ಅಂತ ಬಾಗಲಕೋಟೆ ಡಿಸಿ ಆದೇಶ ಹೊರಡಿಸಿದ್ದಾರೆ. ಆ ಕಾರ್ಖಾನೆಗಳಲ್ಲಿ ಸಕ್ಕರೆಯನ್ನ ಜಪ್ತಿ ಮಾಡಿ ಜಪ್ತಿಯಾದ ಸಕ್ಕರೆಯನ್ನ ಹರಾಜು ಹಾಕಿ ಅಂತ ಡಿಸಿ ಆದೇಶ ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಅದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರೇನೆ ಬಾಕಿ ನೀಡಿಲ್ಲ. ರೈತರ ಬಿಲ್ ಅನ್ನ ಬಿಜೆಪಿ ಶಾಸಕ ಮುರುಗೇಶ್ ನಿರಾಣಿ ಬಾಕಿ ಉಳಿಸಿಕೊಂಡಿದ್ದಾರೆ. 25 ಕೋಟಿ 93 ಲಕ್ಷ ಬಾಕಿ ಉಳಿಸಿಕೊಂಡಿದ್ದಾರೆ ಮುರುಗೇಶ್ ನಿರಾಣಿ ಅವರು. ಬಿಳಗಿಯ ಜೆಮ್ ಶುಗರ್ಸ್ ನಿಂದ 26 ಕೋಟಿ 62 ಲಕ್ಷ ಬಾಕಿ. ಮುಧೋಳದ ಗೋದಾವರಿ ಶುಗರ್ಸ್ ನಿಂದ 27 ಕೋಟಿ 95 ಲಕ್ಷ ಬಾಕಿ ಇದೆ. ತೇರದಾಳದ ಸಾವರಿನ್ ಶುಗರ್ಸ್ ನಿಂದ 4 ಕೋಟಿ 98 ಲಕ್ಷದಷ್ಟು ಬಿಲ್ ಬಾಕಿ ಇದೆ. ಇಷ್ಟೆಲ್ಲಾ ದುಡ್ಡು ರೈತರ ದುಡ್ಡನ್ನ ಇವ್ರು ಉಳಿಸಿಕೊಂಡಿದ್ದಾರೆ. ರೈತರು ಹೇಗೆ ಜೀವನ ಮಾಡಬೇಕು ಪಾಪ. 4 ಕಾರ್ಖಾನೆಗಳಿಗೆ ಬಾಕಿ ಬಿಲ್ ಮೇಲೆ 15% ಬಡ್ಡಿ ಹಾಕಲಾಗಿದೆ. ಸಕ್ಕರೆಯನ್ನ ಹರಾಜು ಹಾಕಲಾಗ್ತಾ ಇದೆ. ಸಾಗಾಣಿಕೆ ವೆಚ್ಚವನ್ನು ಕೂಡ ಸೇರಿಸಿ ವಸೂಲ್ ಮಾಡಿ ಅಂತ ಬಾಗಲಕೋಟೆ ಡಿಸಿ ಆರ್ ರಾಮಚಂದ್ರನ್ ಖಡಕ್ ಆದೇಶ ಹೊರಡಿಸಿದ್ದಾರೆ. 4 ಕಾರ್ಖಾನೆಗಳಿಂದ 85 ಕೋಟಿ 49 ಲಕ್ಷ ಒಟ್ಟು ಬಾಕಿ ಇರತಕ್ಕಂಥದ್ದು. ರಾಜ್ಯದಲ್ಲಿ ಒಟ್ಟಾರೆ 617 ಕೋಟಿ ರೂಪಾಯಿಗಳಷ್ಟು ಒಬ್ಬೊಬ್ಬ ರೈತರ ಹಣ ಪಾಪ. ಅದನ್ನೆಲ್ಲ ಒಟ್ಟಾಕಿ 617 ಕೋಟಿ ರೂಪಾಯಿಗಳಷ್ಟು ಸಕ್ಕರೆ ಕಾರ್ಖಾನೆಗಳು ಕೊಡೋದು ಬಾಕಿ ಇದೆ. ಮುರುಗೇಶ್ ನಿರಾಣಿ ಅವರ ವರ್ತನೆಗೆ ಇದೀಗ ಭಾರಿ ವಿರೋಧ ವ್ಯಕ್ತವಾಗಿದೆ. ಸಕ್ಕರೆ ಕಾರ್ಖಾನೆಗಳ ಅಬ್ಬರದ ವಿರುದ್ಧ, ಸಕ್ಕರೆ ಕಾರ್ಖಾನೆಗಳ ಧಾರ್ಷ್ಟ್ಯ ದಬ್ಬಾಳಿಕೆ ವಿರುದ್ಧ ರೈತರು ಕೆಲವು ತಿಂಗಳುಗಳ ಹಿಂದೆ ಎಷ್ಟು ದೊಡ್ಡ ಮುಷ್ಕರವನ್ನ ಮಾಡಿದ್ರು. ಕಬ್ಬಿನ ಬಾಕಿ ಬಿಲ್ ಪಾವತಿ ಮಾಡಿಲ್ಲ ಅನ್ನುವಂಥದ್ದನ್ನ ಅವಾಗ ಎಲ್ಲ ರಾಜಕಾರಣಿಗಳು ಬಂದು ಆಶ್ವಾಸನೆ ಕೊಟ್ಟರು. ಇಲ್ಲ ಇಲ್ಲ, ರೈತರ ಸಂಕಷ್ಟ ಪರಿಹಾರ ಮಾಡ್ತೀವಿ ಅಂತ. ಆದ್ರೆ ಪರಿಹಾರ ಮಾಡೋರು ಯಾರು? ಬೆಲಿನೇ ಎದ್ದು ಹೊಲ ಮೇಯ್ತಾ ಇದೆ. ಇವ್ರಗಳದ್ದೇ ಸಕ್ಕರೆ ಕಾರ್ಖಾನೆ ಬಿಜೆಪಿಯವ್ರದ್ದು, ಕಾಂಗ್ರೆಸ್ನವ್ರದ್ದು, ರಾಜಕಾರಣಿಗಳದ್ದೇ ಅತ್ಯಂತ ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳು ಇರ್ತಕ್ಕಂಥದ್ದು. ಇವ್ರುಗಳೇ ಬಾಕಿ ಬಿಲ್ಲು ಬಾಕಿ ಉಳಿಸಿಕೊಂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಜಪ್ಪ, ಮುರುಗೇಶ್ ನಿರಾಣಿ ಅವರ ಕಾರ್ಖಾನೆ ಕಡೆಯಿಂದ ಯಾಕೆ ಇಷ್ಟೊಂದು ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ? ಅರಿವಿಲ್ವ ಅವರಿಗೆ? ರಾಜಕೀಯದಲ್ಲಿರೋರು, ರೈತರ ಸಂಕಷ್ಟ ಗೊತ್ತಿರೋರು. ಪಾಯಿಂಟ್ 1. ಪಾಯಿಂಟ್ 2, ರಾಜಪ್ಪ, ಇನ್ನೂ ಯಾವೆಲ್ಲ ರಾಜಕಾರಣಿಗಳ ಸಕ್ಕರೆ ಕಾರ್ಖಾನೆಗಳಲ್ಲಿ ಇದೇ ರೀತಿ ಬಾಕಿ ಬಿಲ್ ಪಾವತಿ ಹಾಗೆ ಉಳಿದಿದೆ? ಪ್ರಮುಖವಾಗಿ ಲಕ್ಷ್ಮಿ ಏನಂತಂದ್ರೆ, ಬಾಗಲಕೋಟೆ ಜಿಲ್ಲೆ ಸುಮಾರು 11 ಸಕ್ಕರೆ ಕಾರ್ಖಾನೆಗಳಿವೆ. ಇದು ಪ್ರಮುಖವಾಗಿ ಅತಿ ಹೆಚ್ಚು ರಾಜಕಾರಣಿಗಳ ಒಂದು ಮಾಲೀಕತ್ವದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿವೆ. ಅದರಲ್ಲಿ ಈಗ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿಯ ಏನು ರಾಜಕಾರಣಿಗಳಿದ್ರೆ ಅವರ ಒಂದು ಸಕ್ಕರೆ ಕಾರ್ಖಾನೆ ಇರ್ಬೋದು. ಅದ್ರ ಪ್ರಮುಖವಾಗಿ ಏನು ಎಸ್ ಆರ್ ಪಾಟೀಲ್ ಆಗಿರ್ಬೋದು, ಆಮೇಲೆ ಆನಂದ್ ನ್ಯಾಮಗೌಡ ಶಾಸಕರು ಅವರು, ಆಮೇಲೆ ಮಾಜಿ ಸಚಿವ ಏನು ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಕೂಡ ಸಕ್ಕರೆ ಕಾರ್ಖಾನೆ ಇದೆ. ಈಗಾಗಲೇ ಅವರು ಏನು 11 ಸಕ್ಕರೆ ಕಾರ್ಖಾನೆ ಪೈಕಿ ಈಗಾಗಲೇ ಏನು ಸುಮಾರು ಈಗ 4 ಸಕ್ಕರೆ ಕಾರ್ಖಾನೆಗಳು ಒಂದು ಬಾಕಿ ಅನ್ಬಿಟ್ಟು, ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಒಂದು ವರ್ತನೆ ಇರ್ತಕ್ಕಂಥ ಏನು ಮುಧೋಳದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಬಿಲ್ ಅನ್ನ ಹಾಗೆ ಉಳಿಸಿಕೊಂಡಿದೆ. ಅಂದ್ರೆ ಈಗಾಗಲೇ ಏನು ರಾಜ್ಯ ಸರ್ಕಾರ ಕೂಡ ಜೂನ್ 30 ಗಡುವು ನೀಡಿತ್ತು. ಆ ಗಡುವಿನ ಒಳಗಡೆ ಪಾವತಿ ಮಾಡ್ತಿಲ್ಲ. ಆದ್ರೆ ಈ ಒಂದು ಏನು ಆದೇಶ ಕೊಟ್ಟಿದೆ, ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿ ಅಂದ್ರೆ ಅದಕ್ಕೆ ಕಿಮ್ಮತ್ ಇಲ್ಲ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಮುರುಗೇಶ್ ನಿರಾಣಿ ಯಾಕೆ ಸಕ್ಕರೆ ಕಾರ್ಖಾನೆಯ ಏನು ಬಾಕಿ ಬಿಲ್ ಇದೆ ಅದನ್ನು ರೈತರಿಗೆ ಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆ ಪ್ರಮುಖವಾಗಿ ಕಾಡುತ್ತೆ. ಅದೇ ತನ್ನಾಗಿ ಮುಧೋಳದಲ್ಲಿ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ರೈತರು ಏನು ಕಾರ್ಖಾನೆ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಮುರುಗೇಶ್ ನಿರಾಣಿ ಯಾಕೆ ಮೌನ ವಹಿಸಿ ಬಿಲ್ ಅನ್ನ ಪಾವತಿ ಮಾಡ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತದೆ. ಈಗ ಏನು ಇನ್ನೋರು ಏನು ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ಶಿವಕುಮಾರ್ ಮಲಗಣ್ಣ ಅವರದ ಏನ್ ತೆರೆದಿರ್ತಕ್ಕಂಥ ಒಂದು ಏನು ಸಾವಿರಿನ ಸಕ್ಕರೆ ಕಾರ್ಖಾನೆ ಅವ್ರದ್ದು ಕೂಡ ಬಾಕಿ ಬಿಲ್ ಇದೆ. ಈಗ ಸುಮಾರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 85 ಕೋಟಿಯಷ್ಟು ಬಾಕಿ ಬಿಲ್ ಬರಬೇಕಾಗಿದೆ. ಇದಕ್ಕೆ ಈಗಾಗಲೇ ಏನು ಜಿಲ್ಲಾಧಿಕಾರಿಗಳು ಒಂದು ಮತ್ತು ಸಕ್ಕರೆ ಸಚಿವರು ಇದೇ ಜಿಲ್ಲೆಯವರಾಗಿರೋದ್ರಿಂದ ಒಂದು ಅವ್ರ ಸೂಚನೆ ಮೇರೆಗೆ ಈಗಾಗಲೇ ಒಂದು ಏನು ಸಕ್ಕರೆ ಕಾರ್ಖಾನೆ ಇರ್ತಕ್ಕಂಥ ಸಕ್ಕರೆ ಜಪ್ತಿಗೆ ಆದೇಶ ಹೊರಡಿಸಿದ್ದಾರೆ. ಆದ್ರೆ ಕೇವಲ ಈಗ ಉದ್ದಿಮೆದಾರರಾಗಿರ್ತಕ್ಕಂಥ ಏನು ಆರ್ ವೀರಮಣಿ ಅವರ ಒಂದು ಮಾಲೀಕತ್ವದ ಜಂಪ್ ಸುವರ್ತದ ಮಾತ್ರ ನಿನ್ನೆ ಏನು ಜಪ್ತಿ ಮಾಡಿಕೊಂಡ್ರು. ಇನ್ನುಳಿದ ಏನು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಆಗಿರ್ಬೋದು, ಶಿವಕುಮಾರ್ ಮಲಗಾರ್ನೆ ಅವರು, ಇವರು ಸಕ್ಕರೆ ಕಾರ್ಖಾನೆ ಇರ್ತಕ್ಕಂಥ ಸಕ್ಕರೆ ಯಾಕೆ ಜಪ್ತಿ ಹಾಕಿಲ್ಲ ಅನ್ನುವಂಥದ್ದು ಕೂಡ ರೈತರ ಪ್ರಶ್ನೆ ಆಗಿದೆ. ಇದಕ್ಕೆ ಏನು ಈಗಾಗಲೇ ಜಿಲ್ಲಾಧಿಕಾರಿಗೂ ಕೂಡ ಒಂದು ಪ್ರಶ್ನೆ ನೀಡಿರುವಂತದ್ದು ನ್ಯೂಸ್ ಏಟಿನ್ಗೆ ಏನಂತಂದ್ರೆ, ಆ ಒಂದು ಸಕ್ಕರೆಯನ್ನ ಏನು ಎಲ್ಲಾ ಏನು 4 ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ನಾವು ಏನು ಕ್ರಮಗಳನ್ನ ಕಟ್ಟುನಿಟ್ಟು ಕ್ರಮಗೊಳ್ತೀವಿ, ಆ ಒಂದು ಸಕ್ಕರೆಯನ್ನ ಗೋದಾಮಲ್ಲಿ ಇರ್ತಕ್ಕಂಥ ಸಕ್ಕರೆಯನ್ನ ಲೆಕ್ಕ ಹಾಕೋದು ವಿಳಂಬ ಆಗುತ್ತೆ. ಯಾಕಂದ್ರೆ ಇವ್ರದ್ದು ಸುಮಾರು 35-35 ಕೋಟಿಗಳ ಹೆಚ್ಚ ಒಂದು ಏನು ಬಾಕಿ ಇರೋದ್ರಿಂದಾಗಿ ಆ ಒಂದು ಲೆಕ್ಕ ಹಾಕಿ ನಾವು ಸಕ್ಕರೆಯನ್ನ ದಾಸ್ತಾನು ಜಪ್ತಿ
ಮಾಡಬೇಕಾಗುತ್ತೆ. ಆ ಹಿನ್ನೆಲೆ ಇವತ್ತು ಕೂಡ ನಾವು ಮುಂದುವರಿಸಿರುವಂತಹ ಒಂದು ಮಾತುಗಳು ಹೇಳಿದ್ದಾರೆ. ಒಟ್ಟಿನಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರವಣ್ಣ ಯಾಕೆ ರೈತರ ಜೊತೆ ಚೆಲ್ಲಾಟ ಆಗ್ತಾ ಇದ್ರ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಬರ್ತಾ ಇರುವಂತದ್ದು. ಇವರು ಕೊಡುವಂತ ಕಾರಣ ಏನು ಅಂತ, ಸಕ್ಕರೆ ಕಾರ್ಖಾನೆಗಳು ನಷ್ಟದಲ್ಲಿದ್ದಾವೆ ಅಂತ ಒಂದು ಜನರಲ್ ಕಾರಣ ಬಹಳ ವರ್ಷಗಳಿಂದ ಅದೇ ಕಣ್ಣರ್ಸ ಮಾತು ಹೇಳ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ಸಕ್ಕರೆ ಕಾರ್ಖಾನೆಗಳು ನಷ್ಟದಲ್ಲಿ ಇದಾವ? ಯಾಕೆ ನಷ್ಟದಲ್ಲಿ ಇರ್ತಾವೆ ಮತ್ತೆ ಏನು ಕಾರಣ, ಯಾಕೆ ಬಾಕಿ ಯಾಕೆ ಉಳಿಸ್ಕೋತಾರೆ ಇವರೆಲ್ಲರೂ ಅಂತ? ಪ್ರಮುಖವಾಗಿ ಲಕ್ಷ್ಮಿ, ಏನೋ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಮೇಲ್ನೋಟಕ್ಕೆ ಕುಂಟನಪ್ಪ ಹೇಳ್ತಾ ಇದ್ರ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಏನು ಕೇಂದ್ರ ಸರ್ಕಾರ ಕೋಟಾದಡಿ ಒಂದು ಸಕ್ಕರೆಯನ್ನು ಮಾರುಕಟ್ಟೆಗೆ ಬಿಡ್ಬೇಕಂತ ಏನು ಉದ್ದೇಶ ಇದೆ, ಅದ್ರ ಪಕ್ಕ ನಮಗೆ ಸಕ್ಕರೆ ಮಾರಾಟ ಆದ್ರೆ ಮಾತ್ರ ನಾವು ರೈತರಿಗೆ ಬಿಲ್ ಅನ್ನು ಕೊಡ್ಬೇಕಾಗತ್ತೆ ಅನ್ನುವಂತ ಮಾತುಗಳು ಹೇಳ್ತಾರೆ. ಇಲ್ಲಿ ಪ್ರಮುಖವಾಗಿ ನೋಡುವಾಗ ಸಕ್ಕರೆ ಕೇವಲ ರೈತರಿಗೆ ಬಿಲ್ ಪಾವತಿ, ಸಕ್ಕರೆ ಒಂದು ಮಾರಾಟ ಮುಖ್ಯವಾಗುವುದಿಲ್ಲ. ಯಾಕಂದ್ರೆ ಅದರಿಂದ ಇತರೆ ಉತ್ಪನ್ನಗಳು ಬರ್ತದೆ, ಆ ಉತ್ಪನ್ನಗಳಿಂದಲೂ ಕೂಡ ನೀವು ಬಿಲ್ ಕೊಡ್ಬೋದಲ್ಲ ಅನ್ನುವಂಥದ್ದು ಕೂಡ ರೈತರ ಒಂದು ಪ್ರಶ್ನೆ ಆಗಿದೆ. ಆದ್ರೆ ಇಲ್ಲಿವರೆಗೆ ಏನೋ ಮಾಲೀಕತ್ವ ಏನೋ ರಾಜಕಾರಣಿಗಳ ಮಾಲೀಕತ್ವದವರು ಕೂಡ ರೈತರೊಂದಿಗೆ ಚೆಲ್ಲಾಟ ಆಡ್ತಿದ್ರು. ರೈತರ ಏನೋ ಇವು ಏನೋ ರಾಜಕಾರಣಿಗಳಿದ್ದಾರೆ, ಅವರು ಸಕ್ಕರೆ ಲಾಭಿಗೆ ಸರ್ಕಾರ ಕೂಡ ಕೆಲವು ಹಲವು ಬಾರಿಗಳು ಕೂಡ ಏನು ಮಣಿದಿದೆ ಅನ್ನುವಂತ ಮಾತು ಕೇಳಿದೆ. ಅವರ ಕಪಿಮುಷ್ಟಿಯಲ್ಲಿ ಸರ್ಕಾರ ಯಾವ ರೀತಿ ನಡಿಬೇಕು ಅನ್ನೋದು ಕೂಡ ಈ ಒಂದು ನಿರ್ಧಾರ ಆಗುತ್ತೆ. ಯಾಕಂದ್ರೆ ಇವರ ಪ್ರಭಾವಿಗಳು ಇರೋದ್ರಿಂದ ಅದು ಸರ್ಕಾರ ಮೇಲೆ ಒತ್ತಡ ಹಾಕಿ ತಾವು ಈ ರೈತರಿಗೆ ಬಿಲ್ ಕೊಡದೆ ನುಣುಚಿಕೊಳ್ಳುವಂತ ಪ್ರಸಂಗ ಕೂಡ. ರಾಜಪ್ಪ, ಒಟ್ಟಾರೆ ಈ ಕಣ್ಣ ಮುಚ್ಚಾಲೆ ಆಟಕ್ಕೆ ಯಾವತ್ತು ಕೊನೆ ಬೀಳುತ್ತೆ ಗೊತ್ತಿಲ್ಲ. ಎನಿವೆ, ಹ್ಯಾಟ್ಸ್ ಆಫ್ ಟು ಬಾಗಲಕೋಟೆ ಡಿಸಿ, ಖಡಕ್ ಆದಂತ ನಿರ್ಧಾರ ಕೈಗೊಂಡಿದ್ದಾರೆ. ಥ್ಯಾಂಕ್ ಯು ರಾಜಪ್ಪ ಡೀಟೇಲ್ಸ್ ಆಗಿ.